ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ಕೊಂಡು ನಮ್ಮ ಒಂದು ಶ್ರೀ ಗವಿಸಿದ್ದೇಶ್ವರ ದೇವಸ್ಥಾನದ ಲಕ್ಷ ದೀಪೋತ್ಸವ 2015 ಭಾಗ 3ನೇ ಪಾಠವನ್ನು ಹಾಕಲಿಕ್ಕೆ ಸ್ವಲ್ಪ ವಿಳಂಬವಾಯಿತು. ಎಲ್ಲರೂ ದಯವಿಟ್ಟು ಕ್ಷಮಿಸಿ. ಅತಿ ಶೀಘ್ರದಲ್ಲಿ ಕೇವಲ 2 ದಿನಗಳಲ್ಲಿ ಶ್ರೀ ಗವಿಸಿದ್ದೇಶ್ವರ ಲಕ್ಷ ದೀಪೋತ್ಸವ 2015 ಭಾಗ 3ನ್ನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೇನೆ ಶ್ರೀ ನಮ್ಮ ಶ್ರೀ ಶಿವೋಗಿ ಅಜ್ಜನವರು, ಅತ್ನಿಶ್ರೀ ಶಿವೋಗಿ ಅಜ್ಜನವರು, ಅವರು ಲಿಂಗಕ್ಕೆ ಆದ ಬಳಿಕ ಪವಾಡಗಳು ನಡೆದಿದ್ದೀವಿ. ಅಂತಹ ಪವಾಡದಲ್ಲಿ ಒಂದು ಅಂಕ ನನಗೆ ಈಗ ದೊರಕಿದೆ. ಆ ಪವಾಡು ಯಾವುದು ಅಂತ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಆ ಪವಾಡವನ್ನು ಕೇಳಿ ಪುನೀತರಾಗಿ ಅಂತ ಹೇಳಿ ಅತಿ ಶೀಘ್ರದಲ್ಲಿ ಶ್ರೀ ಗವಿಸಿದ್ದೇಶ್ವರದ ಲಕ್ಷದೀಪೋತ್ಸವ ಭಾಗವನ್ನು ನೋಡಿ ಆನಂದಿಸಿ. ಯಾರೋ ದಯವಿಟ್ಟು ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಎಲ್ಲ ಶ್ರೀ ಶಿವೋಗಿ ಶಿವೋಗಿ ಹಾಗೂ ಗವಿಸಿದ್ದೇಶ್ವರ ಹಾಗೂ ಮರುಳಶಂಕರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಿ ದಯವಿಟ್ಟು ವಿಡಿಯೋ ವೀಕ್ಷಿಸಿ. ಇನ್ನೋರ್ಗೆ ನನಗೆ ಯಾರ್ಯಾರೋ ನನ್ನ ಚಾನಲ್ಗೆ ಹೊಸದಾಗಿದ್ದೀರಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿರುವ ಬೆಲ್ ಐಕಾನ್ ಒತ್ತಿ ಅಂತ ಹೇಳಿ ಅತಿ ಶೀಘ್ರದಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನೋಡಿ ಆನಂದಿಸಿ. ಧನ್ಯವಾದಗಳು.